ಇದೆ. ನೀವೇ ರಾಜರಾಗಿ ನಾವೇ ಪ್ರಜೆಗಳಾಗಿ ಎಷ್ಟು ದಿವಸ ಅಂತಿರೋದು? ಒಂದು ದಿವಸ ನೀವೆಲ್ಲಿಯೋ ನಾವೆಲ್ಲಿಯೋ, ಯಾರಿಗೆ ಯಾರುಂಟು ಒಲವಿನ ಸಂಸಾರ, ಇದು ನಮಗೂ ಗೊತ್ತು. ಆದರೆ ಬದುಕಿದಷ್ಟು ದಿನಗಳು, ಬದುಕಿದಷ್ಟು ಕ್ಷಣಗಳನ್ನು ಸಜ್ಜನರ ಸಹವಾಸದಲ್ಲಿ ಕಳೆದರೆ ಜನ್ಮ ಜನ್ಮಾಂತರಕ್ಕೂ ಅನಂತ ಕಾಲದವರೆಗೂ ನಮ್ಮ ಸುಖದ ದಾರಿಯನ್ನು ನಾವು ಕಂಡುಕೊಂಡಂತೆ. ಸಜ್ಜನರ ಸಹವಾಸ ಇದು ತಾತ್ಕಾಲಿಕವಾದ ಫಲವನ್ನು ನೀಡುತ್ತದೆ ಅಂತ ತಿಳಿಯಬೇಡಿ. ಎಲ್ಲಿಯೋ ಮಾಡುವ ಐಷ ಆರಾಮಗಳು, ಭೋಗಗಳು, ಅವುಗಳು ತಾತ್ಕಾಲಿಕ ಸುಖವನ್ನು ನೀಡುತ್ತದೆ. ಆದರೆ ಸಜ್ಜನರ ಸಹವಾಸ ಅದು ತಾತ್ಕಾಲಿಕ ಸುಖವನ್ನು ಕೆಲವೊಮ್ಮೆ ನೀಡಬಹುದು, ನೀಡದಿರಬಹುದು, ಆದರೆ ಅದು ಅನಂತ ಕಾಲದ ಸುಖಕ್ಕೆ ದಾರಿಯನ್ನು ತೋರುವ ಒಂದು ದೊಡ್ಡದಾದ ಮಾರ್ಗದರ್ಶಕವಾದ ವಸ್ತುವಾಗಿ ನಿಲ್ತದೆ ಸಜ್ಜನರ ಸಹವಾಸ. ಅದಕ್ಕಾಗಿ ನಾವು ನಿಮ್ಮ ಸಹವಾಸವನ್ನು ಅಪೇಕ್ಷೆ ಪಡ್ತೇವೆ. ವಸ್ತ್ರಂ ಆಪಸ್ತಿಲಾನ್ ಭೂಮಿಂ ಗಂಧೋ ವಾಸಯತೆ ಯಥಾ ಪುಷ್ಪಾಣಾಮಧಿವಾಸೇನ ತಥಾ ಸಂಸರ್ಗಚ ಗುಣ. ಸಂಪಿಗೆ ಹೂವನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಇಟ್ಟರೆ, ನೀರಿನೊಳಗೆ ಹಾಕಿಟ್ಟರೆ, ತುಪ್ಪದೊಳಗೆ ಹಾಕಿಟ್ಟರೆ, ಎಣ್ಣೆಯೊಳಗೆ ಹಾಕಿದರೆ, ಆ ಸಂಪಿಗೆ ಹೂವನ್ನು ತೆಗೆದು ಆಚೆಗೆ ಇಟ್ಟರೂ ವಾಸನೆ ಹೋಗಿರೋದಿಲ್ಲ, ಅದು ಸಂಸ್ಕಾರವನ್ನು ಬಿಟ್ಟು ಹೋಗಿರುತ್ತದೆ. ಆ ಹೂವಿನ ಸಂಸ್ಕಾರದಿಂದ ವಾಸನೆ ಹಾಗೇ ಇರುತ್ತೆ. ಆ ಸಂಪಿಗೆ ಹೂವಿನ ಬದಲಾಗಿ ಇನ್ಯಾವುದೋ ದುರ್ಗಂಧದ ವಸ್ತುವನ್ನು ಹಾಕಿದರೆ ಆ ವಾಸನೆ ಹಾಗೇ ಇರ್ತದೆ. ಬಟ್ಟೆ ಇದೆ, ಅದಕ್ಕೇನೂ ವಾಸನೆ ಇಲ್ಲ. ಅದರೊಳಗೆ ನೀವು ಸಂಪಿಗೆ ಹೂವು ಸ್ವಲ್ಪ ಹೊತ್ತು ಇಟ್ಟು ತೆಗೆದು ಮೈ ಮೇಲೆ ಹೊದ್ದುಕೊಳ್ತೀರಾ? ಅಥವಾ ಇನ್ನೇನಾದರೂ ಹೊಲಸನ್ನು, ಯಾವುದೋ ಪ್ರಾಣಿಯ ಯಾರದ್ದೋ ಹೊಲಸನ್ನು ಹಾಕಿ ಹೊಲಸಾದ ಆ ಬಟ್ಟೆಯನ್ನು ಒಣಗಿಸಿ ಮೈ ಮೇಲೆ ಹೊದ್ದುಕೊಳ್ತೀರಾ? ಆಲೋಚನೆ ಮಾಡಿ. ಹಾಗಾದರೆ ಆ ಬಟ್ಟೆಯಲ್ಲಿ ಯಾವ ವಸ್ತುವಿನ ಸಂಸರ್ಗ ಆಗಿದೆ, ಆ ವಸ್ತುವಿನ ಸಂಸ್ಕಾರ ಅದರಲ್ಲಿ ಮೂಡಿಬಂದಿದೆ. ಅದರಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಬಟ್ಟೆಯಂತೆ, ನೀರಿನಂತೆ, ಎಣ್ಣೆಯಂತೆ, ಎಂತಹ ವ್ಯಕ್ತಿಗಳ ಸಹವಾಸವನ್ನು ಮಾಡುತ್ತಾನೆ, ಅವರ ಸಂಸ್ಕಾರದ ಪ್ರಭಾವವನ್ನು ತನ್ನ ಮೇಲೆ ಮಾಡಿಕೊಳ್ಳುತ್ತಾನೆ, ಆ ರೀತಿ ನಾವೇನಾದರೂ ನಿಮ್ಮಂತಹ ಶುದ್ಧ ಸಾತ್ವಿಕ ಗುಣದ ಸಂಪಿಗೆಯ ಹೂವಿನ ಸ್ವಭಾವದ ಸದ್ವ್ಯಕ್ತಿಗಳ ಸಂಸರ್ಗವನ್ನು ಮಾಡದೆ ದುರ್ಯೋಧನನಂತಹ ದುಷ್ಟ ವ್ಯಕ್ತಿಗಳ ಸಂಸರ್ಗದಲ್ಲಿ ಬಂದರೆ ಸಂಪಿಗೆ ಹೂವಿನ ಸಂಸರ್ಗವನ್ನು ತಪ್ಪಿಸಿ ಮಲಮೂತ್ರಗಳ ಸಂಸರ್ಗವನ್ನು ಮಾಡಿದಂತೆ ಆಗತ್ತೆ. ಸರ್ವಥಾ ಅಂಥವರ ಸಂಸರ್ಗವನ್ನು ನಾವು ಮಾಡುವುದಕ್ಕೆ ತಯಾರಾಗುವುದಿಲ್ಲ. ಎರಡು ನಿರ್ಣಯದ ಮಾತುಗಳನ್ನು ಹೇಳುತ್ತಾನೆ. ಮೋಹಜಾಲಸ್ಯ ಯೋನಿರಿಹಿ ಮೂಢೈರೇವ ಸಮಾಗಮ, ಅಹನ್ಯಹನಿ ಧರ್ಮಸ್ಯ ಯೋನಿ ಸಾಧು ಸಮಾಗಮ. ಎರಡು ಸೂತ್ರಗಳನ್ನು ಆ ಎಲ್ಲ ಸಜ್ಜನರು ಪಾಂಡವರ ಮುಂದೆ ವಿಜ್ಞಾಪನೆ ಮಾಡಿಕೊಳ್ತಾರೆ. ಪಾಂಡವರೇ, ತಮಗೆ ತಿಳಿಯದೇ ಇದ್ದದ್ದೇನಿದೆ, ಆದರೆ ನಾವು ವಿಜ್ಞಾಪನೆ ಮಾಡಿಕೊಳ್ತೇವೆ. ಧರ್ಮ ಹಾಗೂ ಅಧರ್ಮ, ಧರ್ಮದ ಮೂಲ ಅಧರ್ಮದ ಮೂಲ ಯಾವುದು? ಧರ್ಮದ ಮೂಲ ಶಾಸ್ತ್ರಗಳು, ಧರ್ಮದ ಮೂಲ ದೇವಸ್ಥಾನಗಳು, ಧರ್ಮದ ಮೂಲ ಇನ್ಯಾವುದೋ ಬೇರೆ ಬೇರೆ ತರಹದ ಯಜ್ಞಯಾಗಾದಿಗಳು, ಹೀಗೇನಾದರೂ ಹೇಳಬಹುದಾ ಅಂತ ಆಲೋಚನೆ ಮಾಡಿದರೆ ಅವರಂತಾರೆ, ಅದೆಲ್ಲ ಎರಡನೆಯದು, ಅದು ಮೂಲ ಅಲ್ಲ, ಅದು ಮಧ್ಯ, ಮುಂದೆ ಬರೋದು. ಧರ್ಮದ ಮೂಲ ಯಾವುದು? ಅಹನ್ಯಹನಿ ಧರ್ಮಸ್ಯ ಯೋನಿಹಿ ಸಾಧು ಸಮಾಗಮ. ಸಜ್ಜನರ ಸಮಾಗಮ, ಜ್ಞಾನಿಗಳ, ವಿವೇಕಿಗಳ, ಭಗವದ್ಭಕ್ತರ ಸಹವಾಸ, ಇದು ಧರ್ಮದ ಮೂಲ. ಅಲ್ಲಿಂದ ಅವನಿಗೆ ಧರ್ಮದ ತಿಳುವಳಿಕೆ ಜಾಗೃತವಾಗುತ್ತೆ. ಆಮೇಲೆ ಮುಂದೆ ಧರ್ಮವನ್ನು ಮಾಡುವುದು, ಧರ್ಮವನ್ನು ಬೆಳೆಸಿಕೊಳ್ಳುವುದು, ಅದನ್ನು ಉಳಿಸಿಕೊಳ್ಳುವುದು, ಅದೆಲ್ಲ ಮುಂದಿಂದು. ಆದರೆ ಧರ್ಮದ ಬೀಜ ಬಿತ್ತಿ ಧರ್ಮ ಪ್ರಾರಂಭ ಮಾಡಬೇಕಾದರೆ ಅದು ಸಜ್ಜನರ ಸಮಾಗಮದಿಂದ ಆಗತ್ತೆ. ಇದರಂತೆ ದುರ್ಜನರ ಸಮಾಗಮ, ಅಜ್ಞಾನಿಗಳ, ಮೂಢರ, ಅವಿವೇಕಿಗಳ ಸಮಾಗಮ, ಇದು ನಮಗೆ ಅವಿವೇಕವನ್ನೇ ಬೆಳೆಸ್ತದೆ, ಮೋಹವನ್ನೇ ಬೆಳೆಸ್ತದೆ, ತಪ್ಪು ತಿಳುವಳಿಕೆಯನ್ನೇ, ಅಧರ್ಮವನ್ನೇ ಮಾಡುವಂತೆ ಆ ದುರ್ಜನರ ಸಮಾಗಮ ಮಾಡುತ್ತೆ. ಅದಕ್ಕಾಗಿ ನಾವೆಂದೂ ದುರ್ಜನರ ಸಹವಾಸವನ್ನು ಮಾಡಬಾರದು. ಇವತ್ತಿನ ಕಾಲದಲ್ಲಿ ಅಂತೂ ಇದನ್ನು ಬಹಳ ವಿಶೇಷವಾಗಿ ನಾವು ಕೇಳಬೇಕಾಗಿದೆ. ಕೇಳಿ 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 ನಿತ್ಯವೂ ಇದನ್ನು ಆಲೋಚನೆ ಮಾಡಿ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಕಾರಣ,
ಪ್ರಾಚೀನ ಕಾಲದಲ್ಲಿಯೂ ಈ ತರಹದ ಮಾತುಗಳಿಗೆ ಅವಶ್ಯಕತೆ ಇತ್ತು, ಆದರೆ ಇವತ್ತು ಅವಶ್ಯಕತೆ ಬೆಳೆದಿದೆ. ಮಹಾಭಾರತ ಕಾಲ ಕಳೆದಂತೆ ಕಳೆದಂತೆ ಅದು ಏನೋ ಔಟ್ಡೇಟೆಡ್ ಆಗ್ತಾ ಇಲ್ಲ, ಬಹಳ ಇವತ್ತಿನ ಕಾಲದಲ್ಲಿ ಇದು ಅವಶ್ಯಕವಾದ ಉಪದೇಶ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಕಾರಣ, ದುರ್ಜನರ ಸಮಾಗಮ ಇವತ್ತಿನ ಕಾಲದಲ್ಲಿ ಹೆಚ್ಚಾಗ್ತಾ ಇದೆ. ಹಳೆ ಕಾಲದೊಳಗೆ ತನ್ನ ಹೊಲ ತನ್ನ ಮನೆ, ಮನೆ ಬಿಟ್ಟರೆ ಹೊಲಕ್ಕೆ ಹೋಗೋದು, ಹೊಲದಲ್ಲಿ ಕೆಲವೊಬ್ಬರು ತಾವೇ ಮಾಡ್ತಾಯಿದ್ರು, ಇಲ್ಲದೇ ಇದ್ದರೆ ಯಾರಾದರೂ ಮಾಡಿ ಧಾನ್ಯಗಳನ್ನು ತಂದು ಕೊಡ್ತಾಯಿದ್ರು, ಕುಳಿತಲ್ಲೇ ಸುಖವಾಗಿರ್ತಿದ್ರು, ತಮ್ಮ ಮನೆ ಬಿಟ್ಟು ಅಲ್ಲಿ ಹೆಚ್ಚು ಹೋಗ್ತಾ ಇರಲಿಲ್ಲ, ಹೋದರೂ ಊರಿನ ಮಟ್ಟಿಗೆ ಓಡಾಡ್ತಾ ಇದ್ದರು ಅಷ್ಟೇ. ಆದರೆ ಇವತ್ತು ಹಾಗಲ್ಲ, ಇಡೀ ವಿಶ್ವವನ್ನೇ ತಿರುಗುವುದಕ್ಕೆ ಸೌಕರ್ಯ ಇದೆ. ನಿತ್ಯವೂ ಸಹಸ್ರಾರು ಜನರ ಮಧ್ಯದಲ್ಲಿ ಇವನು ಓಡಾಡಬೇಕಾಗಿದೆ. ಇವತ್ತಿನ ಔದ್ಯೋಗಿಕ ಜೀವನದಲ್ಲಿ ಸಾವಿರಾರು ತರಹದ ಜನರ ಸಂಪರ್ಕ ಇವನಿಗೆ ಆಗತ್ತೆ. ಅದರಲ್ಲಿ ಯಾರೆಲ್ಲ ಸಜ್ಜನರು, ಯಾರು ದುರ್ಜನರು, ಯಾರ ಸ್ವಭಾವ ಚೆನ್ನಾಗಿದೆ, ಯಾರ ಸ್ವಭಾವ ಚೆನ್ನಾಗಿಲ್ಲ, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದೆ. ಈ ಪ್ರಸಂಗದಲ್ಲಿ ಈ ಮಾತು ನಮ್ಮ ತಲೆಯೊಳಗೆ ಗಂಟೆ ಬಾರಿಸಿದ ಹಾಗೆ ಬಾರಿಸ್ತಾ ಇರಬೇಕು. ಅಹನ್ಯಹನಿ ಧರ್ಮಸ್ಯ ಯೋನಿಸ್ ಸಾಧು ಸಮಾಗಮ ಇರಬಹುದು. ಕಾರಣಾಂತರಗಳಿಂದ, ಅನಿವಾರ್ಯ ಕಾರಣಗಳಿಗಾಗಿ, ಇವತ್ತಿನ ಬದುಕಿಗಾಗಿ ನಾನಾ ಜನರ ಸಂಪರ್ಕದಲ್ಲಿ ನಾವು ಬರುವುದು. ಆದರೆ ಆ ಪ್ರಸಂಗದಲ್ಲಿ ನಾವು ನಮ್ಮದೇ ಆದಂತಹ ಜೀವನದ ಶೈಲಿಯನ್ನು ರೂಪಿಸಿಕೊಳ್ಳುವಾಗ ಮಾತ್ರ, ನಮ್ಮದೇ ಆದಂತಹ ಆಧ್ಯಾತ್ಮಿಕ ಪಯಣದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಮಾತ್ರ ಎಂಥವರ ಸಹವಾಸವನ್ನು ಮಾಡಬೇಕು, ಆ ಪ್ರಸಂಗದಲ್ಲಿ ಯಾರ ಜೊತೆಗೆ ನಾವು ಮಾತಾಡಬೇಕು, ಯಾರ ಮಾರ್ಗದರ್ಶನವನ್ನು ಪಡೆಯಬೇಕು, ಯಾರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಬೇಕು, ಇದನ್ನು ಮಾತ್ರ ಬಹಳ ವಿವೇಕದಿಂದ ನಿರ್ಣಯ ಮಾಡಿಕೊಳ್ಳಬೇಕು. ಯಾರಿಗೆ ಶಾಸ್ತ್ರಗಳ ಅಧ್ಯಯನ ಇದೆ, ಯಾರಿಗೆ ಅನುಭವ ಇದೆ, ಯಾರಿಗೆ ಇಂದ್ರಿಯಗಳ ಸಂಯಮ ಇದೆ, ಯಾರು ಪರೋಪಕಾರದ ದೇವರಲ್ಲಿ ಈ ಪರಂಪರೆಯಲ್ಲಿ ತಾವು ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡು ಆಲೋಚನೆಯನ್ನು ಮಾಡಿ ವಿಚಾರಪೂರ್ಣವಾದ ಶಾಸ್ತ್ರದ ಹಿನ್ನೆಲೆಯಲ್ಲಿರುವ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ, ಅಂಥವುಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕೇ ಹೊರತು ಏನನ್ನೂ ಆಲೋಚನೆ ಮಾಡದೆ, ಏನೋ ತನ್ನ ಜೊತೆಗೆ ಉದ್ಯೋಗ ಮಾಡ್ತಾನೆ, ಬಹಳ ಬೇಕಾದವ ಹೇಳ್ತಾನೆ, ಆಯಿತು ಕೇಳಿದರಾಯಿತು ಅಂತ ಅಷ್ಟು ಕ್ಯಾಶುವಲ್ ಆಗಿ ತೆಗೆದುಕೊಳ್ಳಬೇಡಿ. ಇನ್ಯಾವುದೋ ಆ ಈ ಪದಾರ್ಥಗಳನ್ನು ಖರೀದಿ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಯಾರು ಬೇಕೋ ಅವ್ರ ಮಾತನ್ನು ಕೇಳಿದರೆ ನಡೆಯಬಹುದು, ಅದರಿಂದ ಆಗೋದೇನಿದೆ. ಆದರೆ ಜೀವನದ ಶೈಲಿಯನ್ನು ನಿರೂಪಣೆ ಮಾಡಿಕೊಳ್ಳುವಾಗ, ಯಾವ ಮಾರ್ಗದಲ್ಲಿ ನಾವು ನಡೆಯಬೇಕು ಅನ್ನುವುದನ್ನು ನಿರ್ಧಾರ ಮಾಡಿಕೊಳ್ಳುವಾಗ ನಾವು ಸಜ್ಜನರ ಸಮಾಗಮದಲ್ಲಿರಬೇಕು ಅನಿವಾರ್ಯವಾಗಿ. ಎಷ್ಟೋ ಅಷ್ಟು ಮಾತ್ರ ಬೇರೆಯವರ ಸಹವಾಸದೊಳಗಿದ್ದರೂ ಆದಷ್ಟು ಹೆಚ್ಚು ಹೊತ್ತು ಸಜ್ಜನರ ಜೊತೆಗೆ ಮಾತನಾಡುವುದು, ಸಜ್ಜನರಿಂದ ಉಪದೇಶ ಪಡೆಯೋದು, ಅವರ ಜೊತೆಗೆ ಭಗವಂತನ ಮಹಿಮೆಗಳ ಬಗ್ಗೆ, ಧರ್ಮದ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಚರ್ಚೆ ಮಾಡುವುದು, ಇದರಲ್ಲಿ ಕಾಲವನ್ನು ಕಳೆಯಬೇಕು. ಯುವಕರು ಬಹಳ ವಿಶೇಷವಾಗಿ ಇದರ ಬಗ್ಗೆ ಗಮನಹರಿಸಬೇಕಾದ ಅಗತ್ಯ ಇದೆ. ಕಾರಣ, ಅವಕಾಶ ಹೆಚ್ಚು ಸಿಗೋದು ನಿವೃತ್ತರಾದ ಮೇಲೆ, ಆದರೆ ಅವಶ್ಯಕತೆ ಇರುವುದು ಯುವಕರಿದ್ದಾಗ. ಇವರು ನಿವೃತ್ತರಾದಾಗ ಅಷ್ಟು ಹೊತ್ತಿಗೆ ಒಂದು ಹಂತವನ್ನು ತಲುಪಿಬಿಟ್ಟಿರ್ತಾರೆ, ಯಾವುದೋ ಒಂದು ಮಾರ್ಗವನ್ನು ದಾಟಿ ಬಂದಿರ್ತಾರೆ. ಅವಕಾಶ ಇದ್ದಂತಹ ನಿವೃತ್ತರು ಅವಶ್ಯವಾಗಿ, ವಿಶೇಷವಾಗಿ ಸಜ್ಜನರ ಸಮಾಗಮದಲ್ಲಿ ಸಚ್ಚಾಸ್ತ್ರಗಳ ಚಿಂತನ ಮಂಥನದಲ್ಲಿ ಕಾಲವನ್ನು ಕಳೆಯಬೇಕು. ಅದಕ್ಕೆ ಅವರಿಗೆ ಸುಸ್ವಾಗತ. ಯಾವ ರೀತಿಯ ಪ್ರಯತ್ನವನ್ನು ಅವರು ಮಾಡಿದರೂ ಅದು ಅತ್ಯಂತ ಅನುಮೋದನಾರ್ಹ. ಆದರೆ ಅದಕ್ಕೂ ವಿಶೇಷವಾಗಿ ಯುವಕರು ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಯುವಕರು ಸಜ್ಜನರ ಸಹವಾಸದಲ್ಲಿ ಬರುವಂತೆ ಹಿರಿಯರು ಇನ್ನೂ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ದಾರಿ ತಪ್ಪಿದ ಮೇಲೆ ಅವರು ನಿವೃತ್ತರಾದಾಗ ಕೆಲವು ಉಪದೇಶಗಳನ್ನು ಮಾಡಿ ಏನು ಪ್ರಯೋಜನ ಇರುತ್ತದೆ? ಯಾವ ಹೊತ್ತಿಗೆ ಏನು ಉಪದೇಶ ಮಾಡಬೇಕೋ ಅದನ್ನು ಮಾಡಬೇಕು. ಕಾರ್ಯ ಆದ ಮೇಲೆ ಏನು ಉಪದೇಶ ಮಾಡೋದು? ಆಕ್ಸಿಡೆಂಟ್ ಆಗಬಾರದು ಅನ್ನುವುದಕ್ಕೋಸ್ಕರ ಮೊದಲಿಗೇನೆ ಸೂಚನೆ ಕೊಡಬೇಕು. ಎಲ್ಲಿಡಬೇಕದು? ಆ ಸೂಚನೆಯ ಫಲಕ ಎಲ್ಲಿರಬೇಕು? ಸ್ವಲ್ಪ ಮುಂದೆ ಹೋದರೆ ತಗ್ಗಿದೆ, ರೋಡು ಕುಸಿದು ಬಿದ್ದು ಹೋಗಿದೆ, ಗಾಡಿ ಕೆಳಗೆ ಉರುಳಿ ಬಿದ್ದು ದೊಡ್ಡ ಆಕ್ಸಿಡೆಂಟ್ ಆಗಿ ಅನಾಹುತ ಆಗುವ ಸಂದರ್ಭ. ಮಹನೀಯರು ಯಾರಾದರೂ ಬುದ್ಧಿವಂತರು ಇಲ್ಲಿ ಅಪಾಯ ಇದೆ ಬರಬೇಡಿ ಅಂತನ್ನುವ ಬೋರ್ಡನ್ನು
ಪೂರ್ಣ ತಗ್ಗಿನೊಳಗೆ ಹಾಕಿದರೆ ಆಕ್ಸಿಡೆಂಟ್ ಆದ ಮೇಲೆ ಅದನ್ನು ನೋಡಲಿಕ್ಕೂ ಯಾರಿರೋದಿಲ್ಲ, ಆಮೇಲೆ ಎತ್ತಲಿಕ್ಕೆ ಬರ್ತಾರಲ್ಲ ಅವರು ನೋಡಬಹುದು ಅಷ್ಟೇ. ಅದನ್ನು ಇನ್ನೂ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರ ಇದೆ ಎಂದಾಗ ಇನ್ನು ಎರಡು ಕಿಲೋಮೀಟರ್ ಮುಂದೆ ಅಪಾಯ ಇದೆ ಅಂತ ಮೊದಲಿಗೆ ಸೂಚನೆ ಮಾಡಿದರೆ ಬುದ್ಧಿವಂತರೇ ಹೊರತು, ಎಲ್ಲಿ ತಗ್ಗಿದೆ ಪಾತಾಳವಿದೆ ಪಾತಾಳದಲ್ಲಿ ಬೋರ್ಡ್ ಹಾಕಿದರೆ ಏನು ಲಾಭ? ಹಾಗಾಗಿದೆ ಪರಿಸ್ಥಿತಿ. ಅಬದ್ಧವಾದ ದಾರಿಯಲ್ಲಿ ದುರ್ಮಾರ್ಗದಲ್ಲಿ ನಡೆದು ಇಡೀ ಜೀವನವನ್ನು ಕಳೆದು ಇನ್ನೇನು ಎಲ್ಲ ತರಹದ ಜೀವನದ ಅನುಭವಗಳನ್ನೆಲ್ಲ ಅನುಭವಿಸಿ ಮುಗಿದಾದ ಮೇಲೆ ಅಯ್ಯೋ ನಾನು ಹೀಗೆ ಮಾಡಬಾರದಾಗಿತ್ತು ಅಂತ ಅನ್ನುವುದರೊಳಗೆ ಅವನ ಕಥೆಯೇ ಮುಗಿದು ಹೋಗಿರ್ತದೆ. ಆ ತರಹದ ಒಂದು ಘೋರವಾದ ಅನರ್ಥ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಇಷ್ಟು ದಿನಗಳಲ್ಲಿ ಅಂತಹ ಪರಿಸ್ಥಿತಿ ಏನಿರಲಿಲ್ಲ, ಈಗ ಈ ಪರಿಸ್ಥಿತಿ ಬಹಳ ಬಂದಿದೆ. ನಿವೃತ್ತರಾದ ಮೇಲೆ ಅಧ್ಯಯನ ಮಾಡಿದರೂ ಪರವಾಗಿರಲಿಲ್ಲ, ಯಾಕೆಂದರೆ ಅಷ್ಟು ದೊಡ್ಡ ಪಾತಾಳದ ಆಕ್ಸಿಡೆಂಟ್ ಆಗುವಂತಹ ಘಟನೆಗಳು ಯಾವುದೂ ಇರುತ್ತಿರಲಿಲ್ಲ ಹಿಂದೆ. ಬಹಳ ಅಂದರೆ ನಿಮಗೆ ಹೋಗಬೇಕಾದ ಊರಿಗೆ ಇದು ಅಷ್ಟು ಸರಿಯಾದ ದಾರಿಯಲ್ಲ, ಸ್ವಲ್ಪ ತಗ್ಗು ದಿನ್ನಿ ಇರುತ್ತೆ, ಕಲ್ಲು ಮುಳ್ಳುಗಳಿವೆ, ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗತ್ತೆ, ಕಾರ್ ಪಂಚರ್ ಆಗೋ ಚಾನ್ಸಸ್ ಇವೆ, ಇಷ್ಟೇ ಇತ್ತು. ಹೀಗಾಗಿ ಹತ್ತಿರ ಹೋದ ಮೇಲೆ ಸ್ವಲ್ಪ ದೂರ ಆ ರೋಡ್ ಬಂದ ಮೇಲೆ ಸೂಚನೆ ಕೊಟ್ಟರು ನಡೀತಿತ್ತದು, ಏನು ತೊಂದರೆ ಇರಲಿಲ್ಲ. ಆದರೆ ಇವತ್ತಾಗುವ ಅನರ್ಥಗಳೇನಿವೆ, ಈ ಶತಮಾನದಲ್ಲಿ ಆಗತಕ್ಕಂತಹ ಅನರ್ಥಗಳು ಏನು ಅಂದರೆ, ಅದು ಕಾರ್ ಪಂಚರ್ ಆಗೋದಲ್ಲ, ಇವನ ಪ್ರಾಣವೇ ಪಂಚರ್ ಆಗಿ ಹೋಗಿಬಿಡ್ತದೆ. ಆ ಪರಿಸ್ಥಿತಿಯ ಅನರ್ಥಗಳು ಇವತ್ತಿದ್ದಾಗ ಬಹಳ ಮೊದಲಿಗೇನೆ ಸೂಚನೆ ಕೊಡುವ ಅಗತ್ಯ ಇವತ್ತು ಬಹಳ ಇದೆ. ಹೀಗಾಗಿ ಯುವಕರಿದ್ದಾಗ ಈ ನಿರ್ಣಯವನ್ನು ತಿಳಿದುಕೊಳ್ಳಬೇಕು. ಯಾರಾದರೂ ಸ್ವಲ್ಪ ಧರ್ಮದ ಬಗ್ಗೆ ಅಸಹ್ಯವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂದರೆ ಅವರ ಜೊತೆಗೆ ಅಷ್ಟಕ್ಕಷ್ಟೇ ಗೆಳೆತನವನ್ನು ಇಟ್ಟುಕೊಂಡು ದೂರ ಸರಿಯಬೇಕು. ಮನುಷ್ಯನಿಗೆ ಸಹಜವಾಗಿ ತಂದೆ ತಾಯಿಗಳಿಂದ ಅಜ್ಜ ಅಜ್ಜಿಯರಿಂದ ಹಿರಿಯರಿಂದ ರಕ್ತದಲ್ಲಿ ಧರ್ಮದ ಗುಣಗಳು ಭಾವನೆಗಳು ಹರಿದು ಬಂದಿವೆ. ಶ್ರದ್ಧೆ ಸಹಜವಾಗಿದೆ ನಮ್ಮ ಭಾರತೀಯರಲ್ಲಿ, ಧಾರ್ಮಿಕತೆ ಸಹಜವಾಗಿದೆ. ಹೀಗಾಗಿ ನಿಮಗೆ ಏನೂ ಗೊತ್ತಿಲ್ಲ, ಎಲ್ಲವನ್ನೂ ಹೊಸದಾಗಿ ಕಲಿಸಬೇಕು ಅನ್ನುವ ಪರಿಸ್ಥಿತಿ ಇಲ್ಲ. ಸ್ವಲ್ಪ ಧರ್ಮದ ಬಗ್ಗೆ, ದೇವರ ಬಗ್ಗೆ, ಪರಂಪರೆಯ ಬಗ್ಗೆ, ಸಾತ್ವಿಕತೆಯ ಬಗ್ಗೆ, ಸದಾಚಾರದ ವ್ಯಸನಮುಕ್ತವಾದ ಜೀವನದ ಬಗ್ಗೆ ಏನಾದರೂ ಅಲ್ಲದ ಸಲ್ಲದ ಮಾತುಗಳನ್ನಾಡಿ ಯಾಕಿಷ್ಟು ಆಚಾರ ವಿಚಾರ, ಅದು ತಿನ್ನಬಾರದು, ಇದು ಕುಡಿಬಾರದು, ಇದೆಲ್ಲ ನಿಯಮ ಇಟ್ಕೊಂಡಿದ್ದಿ, ಅದೆಲ್ಲ ಹಳೆ ಕಾಲದ ಸುದ್ದಿ, ಅಂಥವೆಲ್ಲ ಭಾಳ ನಿಯಮ ಇಟ್ಕೋಬಾರದು ಅಂತ ಒಂದು ಸಲ ಅವನು ಮಾತಾಡಿದ ಅಂದರೆ ಅವನನ್ನು ಮಾತಾಡಿಸೋದೇ ಬಿಟ್ಬಿಡಿ, ದೂರ ಇದ್ದುಬಿಡಿ. ಯಾಕೆಂದರೆ ಒಂದನೇ ಸಲ ನಿಮಗೇನು ಅದರ ಪರಿಣಾಮ ಆಗೋದಿಲ್ಲ, ಆದರೆ ಎರಡು ಮೂರು ನಾಲ್ಕು ಸಲ ಮಾತನಾಡಿದ, ಜೊತೆಗೆ ಕರೆದುಕೊಂಡು ಹೋದ ಅಂದರೆ ಕ್ರಮೇಣ ಆ ಮಾತುಗಳ ಪರಿಣಾಮ ಯುವಕರ ಮೇಲೆ ಆಗ್ತಾ ಹೋಗುತ್ತೆ. ಒಂದನೇ ಸಲಕ್ಕೆ ದೂರ ಸರಿಯುವಷ್ಟು ಶಕ್ತಿ ಇವನಿಗಿರುತ್ತೆ, ಯಾಕಂದರೆ ಇನ್ನೂ ಅವನ ಮಾತಿನ ಪ್ರಭಾವಕ್ಕೆ ಇವನು ಬಿದ್ದಿರೋದಿಲ್ಲ. ಒಮ್ಮೆ ಬಲಿಗೆ ಸಿಕ್ಕ ಮೇಲೆ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲನೆಯ ಹಂತದಲ್ಲಿಯೇ ಯಾಕೋ ಸ್ವಲ್ಪ ಕುಚ್ ಕಾಲ ಹೈ ಅಂತ ಮನಸ್ಸಿನಲ್ಲೇ ಬಂದರೆ ಸಾಕು, ಅವರಿಂದ ದೂರ ಇದ್ಬಿಡಿ. ಸಂಶಯ ಬಂದರೆ ಸಾಕು, ದೂರ ಇರಿ ಅಂತನ್ನುವುದಕ್ಕೆ ನಿಮ್ಮ ವ್ಯವಹಾರದ ಜೀವನಕ್ಕೆ ತೊಂದರೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ಲಾಗಿ ಉದ್ಯೋಗದ ಜೀವನದೊಳಗೆ ಎಲ್ಲ ಜೊತೆಗೂ ಮಾತನಾಡ್ತಾ ಇರಬೇಕಾಗತ್ತೆ, ಆದರೆ ಮಾನಸಿಕವಾಗಿ ಅವರಿಂದ ದೂರ ಇರಿ. ಇವನು ಹೇಳಿದ್ದನ್ನು ನಾನು ಯಾವುದೂ ಕೇಳಬಾರದು ಅಂತ ಫರ್ಮ್ ಡಿಸಿಷನ್ ತೆಗೆದುಕೊಂಡು ಬಿಡಿ, ಸಾಕು. ಸಜ್ಜನರ ಸಮಾಗಮ, ಯಾರಾದರೂ ಧರ್ಮದ ಬಗ್ಗೆ ದೇವರ ಬಗ್ಗೆ ಹೇಳ್ತಾರೆ, ಹಾಗಾದರೆ ಅವರ ಜೊತೆಗೆ ನಾವು ಸ್ವಲ್ಪ ವಾರದಲ್ಲಿ ಕೆಲವು ಗಂಟೆಗಳನ್ನಾದರೂ ಕಳೆಯೋಣ. ದಿನಕ್ಕಾಗದೇ ಇದ್ದ ಕೆಲವು ವ್ಯಕ್ತಿಗಳಿದ್ದರೆ ವಾರದಲ್ಲಿ ಕೆಲವು ಗಂಟೆಗಳಾದರೂ ಇಂಥವರ ಜೊತೆಗೆ ನಾವು ಸಹವಾಸ ಮಾಡೋಣ. ಇವರು ಚೆನ್ನಾಗಿ ಪ್ರವಚನ ಮಾಡ್ತಾರೆ, ಇವರು ಚೆನ್ನಾಗಿ ಉಪದೇಶ ಮಾಡ್ತಾರೆ, ಇವರು ಸರಿಯಾಗಿ ನನಗೆ ಮಾರ್ಗದರ್ಶನ ಮಾಡ್ತಾರಲ್ಲ, ಹಾಗಾದರೆ ಇವರ ಜೊತೆಗೆ ಒಂದೆರಡು ಗಂಟೆ ವಾರದಲ್ಲಿ ನಾನು ಕಳೆದರೆ ವಾಸಿ. ಈ ತರಹದ ಸಜ್ಜನರ ಸಮಾಗಮಕ್ಕೆ ಸ್ವಲ್ಪ ಅವಕಾಶವನ್ನು ಹೆಚ್ಚು ನೀಡ್ತಾ, ಯಾರು ನಮಗೆ ದುರ್ಜನರು ಅಂತ ಅನಿಸ್ತಾರೆ ಅಂಥವರ ಸಮಾಗಮವನ್ನು ಕಡಿಮೆ ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಸುಧಾರಣೆಯನ್ನು ಮಾಡಿಕೊಳ್ಳಬಹುದು. ಇದನ್ನು ಒಬ್ಬ ದೊಡ್ಡ ಋಷಿ, ಒಬ್ಬ ದೊಡ್ಡ ಮುನಿ ಒಂದು ಪೀಠದ ಮೇಲೆ ಕುಳಿತು ಉಪನ್ಯಾಸ ಮಾಡ್ತಾ ಇಲ್ಲ, ಆ ಊರಿನ ಸಾಮಾನ್ಯ ಜನತೆ ಈ ಮಾತನ್ನು ಹೇಳ್ತಾ ಇದೆ, ಜಗತ್ತಿಗೆ ಸಂದೇಶವನ್ನು ಕೊಡ್ತಾ ಇದೆ. ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕುಳಿತ ಭಾರೀ ಭಾರೀ ರಾಜರು, ಮಂತ್ರಿಗಳು, ಮಹಾನುಭಾವರು, ಭಾರೀ ಭಾರೀ ಸಮರ್ಥರಾದ ವ್ಯಕ್ತಿಗಳು ಕೂಡ ಅವತ್ತಿನ ಒಬ್ಬ ಸಾಮಾನ್ಯ ಪಾಮರನಾದ
ಜಾನಪದ ವ್ಯಕ್ತಿಯಿಂದ ಕಲಿಯಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದು ಒಬ್ಬ ಜಾನಪದನ ಮಾತು. ಮಹಾಭಾರತದ ಕಾಲದ ಒಬ್ಬ ಹಳ್ಳಿಯ ಹುಡುಗ ಆಡುವ ಮಾತಿದು. ಇವತ್ತು ಅದನ್ನು ಪ್ರಾಜ್ಞರಿಗೂ ರೂಢಿಸಿಕೊಳ್ಳುವುದು ಕಷ್ಟವಾಗ್ತಾ ಇದೆ ಅಂದರೆ ನಾವು ಯಾವ ಹಂತಕ್ಕೆ ಹೋಗಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಅಹನ್ಯಹಾನಿ ಧರ್ಮಸ್ಯ ಯೋನಿಸ್ಸಾದು ಸಮಾಗಮ ತಸ್ಮಾತ್ ಪ್ರಾಜ್ಞೈಶ್ಚ ವೃದ್ಧೈಶ್ಚ ಸುಸ್ವಭಾವೈಸ್ತಪಸ್ವಿಭಿಃ ಸದ್ಭಿಶ್ಚ ಸಹ ಸಂಸರ್ಗ ಕಾರ್ಯ ಶಮಪರಾಯಣೈ. ಮೂರು ಮಾತುಗಳನ್ನು ಹೇಳ್ತಾರೆ. ನಿಜವಾಗಿ ಒಂದೊಂದು ಮಾತನ್ನು ಹೇಳಬೇಕಾದರೆ ಬಹಳ ಹೇಳಬೇಕು. ಯಾರು ಮಾತಾಡ್ತಾ ಇದ್ದಾರೆ ಎನ್ನುವುದನ್ನು ಗಮನಿಸಿ, ನಮ್ಮ ಮಟ್ಟ ಎಷ್ಟು ಕಡಿಮೆಯಾಗಿದೆ ಅಂತನ್ನುವುದನ್ನು ನಾವು ತಿಳಿಯಬಹುದು. ವೇದವ್ಯಾಸದೇವರು ನೇರವಾಗಿ ಮಹಾಭಾರತ ಬರೆದವರು ವೇದವ್ಯಾಸದೇವರು, ಆದರೆ ಇದು ರಿಪೋರ್ಟರ್ ಸ್ಪೀಚ್, ಇದು ಡೈರೆಕ್ಟ್ ಸ್ಪೀಚ್ ಅಲ್ಲ. ಹೀಗೆ ಅವತ್ತಿನ ಜನತೆ ಮಾತನಾಡಿತು ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸದೇವರು. ಹಾಗಾದರೆ ಆ ಜನತೆಯ, ಸಾಮಾನ್ಯ ಜನತೆಯ ವಿವೇಕ ಯಾವ ಮಟ್ಟವನ್ನು ಮುಟ್ಟಿತ್ತು? ಅವರಂತಾರೆ, ಮೂರು ಶುದ್ಧ ಆಗಿದ್ದರೆ ಅವರ ಜೊತೆಗೆ ನಾವು ಸಹವಾಸ ಮಾಡಬೇಕಂತ. ಯಶಾಂ ತ್ರೀಣ್ಯವದಾತಾನಿ ವಿದ್ಯಾ ಯೋನಿಶ್ಚ ಕರ್ಮಚ. ಒಂದೊಂದು ಮಾತುಗಳು ಒಂದೊಂದು ಸೂತ್ರ. ಅದಕ್ಕಾಗಿಯೇ ಹೇಳಿದೆ, ಮತ್ತೆ ಮತ್ತೆ ಮಧ್ಯ ಮಧ್ಯದಲ್ಲಿ ಹೇಳ್ತೇನೆ, ಏನೋ ಹುರುಪಿನಲ್ಲಿ ಹೇಳಿದರು ಅಂತಲ್ಲ. ಇಂತಹ ಗ್ರಂಥ ಇನ್ನೊಂದು ಇದ್ದರೆ ತೆಗೆದುಕೊಂಡು ಬನ್ನಿ. ಯಶಾಂ ತ್ರೀಣ್ಯವದಾತಾನಿ ವಿದ್ಯಾ ಯೋನಿಶ್ಚ ಕರ್ಮಚ. ವಿದ್ಯಾ, ಅವನ ಅಧ್ಯಯನ ಏನಿದೆ, ಅವನು ಬ್ರಹ್ಮವಿದ್ಯೆಯನ್ನು ಓದಿದ್ದಾನ, ಅವನಿಗೇನಾದರೂ ಮಹಾಭಾರತ ರಾಮಾಯಣ ಭಾಗವತಾದಿಗಳನ್ನು ಕೇಳಿ ತಿಳಿದು ಓದಿ, ಓದಿದವರಿಂದ ಕೇಳಿಯಾದರೂ ತಿಳಿದು ಅರ್ಥ ಮಾಡಿಕೊಂಡಿದ್ದಾನ? ಇಲ್ಲ. ಎಂದೆಂದೆಂದೆಂದಿಗೂ ಅವನಿಗೆ ಶಾಸ್ತ್ರ, ದೇವರು, ಧರ್ಮ ಇದರ ಬಗ್ಗೆ ಏನೇನೂ ತಿಳುವಳಿಕೆ ಇಲ್ಲ ಅಂತ ಅವ್ರ ಜೊತೆಗೆ ಮಾತೇ ಆಡಬೇಡಿ. ಯಾಕೆಂದರೆ ಅವರ ಮಾತು ಬೇರೆ ಸ್ಟೈಲ್ ಒಳಗೆ ಇರುತ್ತೆ. ಯಾರಿಗೆ ಈ ಧರ್ಮ ಕರ್ಮ ಪುನರ್ಜನ್ಮ ಪೂರ್ವಜನ್ಮ ಮಾಡಿದ ಕರ್ಮಗಳಿಗೆ ನಾವು ಫಲವನ್ನು ಅನುಭವಿಸಬೇಕಾಗತ್ತೆ ಈ ತರಹದ ಪ್ರಜ್ಞೆ ಇಲ್ಲ ಅವರಿಗೆ, ಯಾವಾಗಲೂ ಈ ಜನ್ಮದ ಸುಖ ನಾನು ಮೇಲೆ ಬರಬೇಕು, ಸ್ವಾರ್ಥ ಸಾಧಿಸಬೇಕು, ಇನ್ನೊಬ್ಬರನ್ನು ಹಿಂದಾಕಬೇಕು, ಮೋಸ ಮಾಡಬೇಕು, ಇದೇ ವಿಚಾರಗಳೇ ಇರ್ತದೆ. ಇದನ್ನೆಲ್ಲ ಮಾಡಿದರೆ ಪಾಪ ಬರ್ತದೆ, ಆ ಭೀತಿಯೇ ಅವರಿಗೆ ಇರೋದಿಲ್ಲ. ಯಾಕಂದರೆ ವಿದ್ಯೆ ಇಲ್ಲ, ಪಾಪದ ಭೀತಿ ಇಲ್ಲ, ದೇವರ ಭೀತಿ ಇಲ್ಲ, ಮುಂದೇನಾಗತ್ತೆ ಗೊತ್ತಿಲ್ಲ. ಅಂತಹ ವ್ಯಕ್ತಿಗಳ ಜೊತೆಗೆ ಸರ್ವಥಾ ಸಹವಾಸ ಮಾಡಿಬೇಡಿ ಅಂತಾರೆ. ಯಶಾಂ ತ್ರೀಣ್ಯವದಾತಾನಿ ವಿದ್ಯಾ, ವಿದ್ಯೆ ಇದು ಶುದ್ಧವಾಗಿರಬೇಕು. ಯೋನಿಶ್ಚ, ಅವನ ಜನ್ಮ ಶುದ್ಧವಾಗಿರಬೇಕು, ಅವನ ಕುಲ ಅವನ ಪರಂಪರೆ ಇದು ಶುದ್ಧವಾಗಿರಬೇಕು. ಬಹಳ, ಅದಕ್ಕಾಗಿ ಅನೇಕ ಜನ ಹೇಳ್ತಾ ಇದ್ರು, ಕುದುರೆಯನ್ನು ರೇಸ್ ಕೋರ್ಸ್ ಒಳಗೆ ತಾವು ಖರೀದಿ ಮಾಡಬೇಕಾದರೆ ಆ ಒಂದೊಂದು ಕುದುರೆಗಳ ಬಗ್ಗೆ ಇರುವಂತಹ ಹಿಸ್ಟ್ರಿಯನ್ನು ನೋಡುತ್ತಾರೆ. ಇದರ ತಾಯಿ ತಂದೆ, ಅದರ ಹಿಂದೆ ಅದರ ಹಿಂದೆ, ಆ ಕುದುರೆ ಎಷ್ಟು ಚೆನ್ನಾಗಿ ಓಡ್ತಾ ಇತ್ತು, ಅದರ ಜೀನ್ಸ್ ಇದರೊಳಗೆ ಬಂದಿದೆ, ಹಾಗಾದರೆ ಇದು ಎಷ್ಟು ಎಷ್ಟರ ಮಟ್ಟಿಗೆ ಓಡ್ಬೋದು, ಇದನ್ನು ತೆಗೆದುಕೊಂಡ್ರೆ ನಾವು ಸಕ್ಸೀಡ್ ಆಗ್ತೀವಾ ಆಗೋದಿಲ್ವಾ, ಇದನ್ನು 28 ಸಲ ವಿಚಾರ ಮಾಡ್ತಾರಂತೆ. ಯಾಕೆ ಅಂದರೆ ಆ ಆನುವಂಶಿಕತೆ, ಆನುವಂಶಿಕವಾಗಿರುವಂತಹ ಕೆಲವು ಗುಣಗಳು ಬಳುವಳಿಯಾಗಿ ಬಂದದ್ದು ಇರುತ್ತಲ್ಲ, ಅದು ಆ ವ್ಯಕ್ತಿಯ ವ್ಯಕ್ತಿತ್ವದ ಪೂರ್ಣವಾದ ನಿರೂಪಣೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಯೋನಿಶ್ಚ, ಇವನ ತಂದೆ, ಅವರ ತಂದೆ, ಅವರ ತಂದೆ ತಾಯಿ, ಅವರ ತಂದೆ ತಾಯಿಗಳು, ಹೀಗೆ ಅವನ ಇತಿಹಾಸ, ಅನಾದಿ ಕಾಲದ ಇತಿಹಾಸ ಎಲ್ಲ ಗೊತ್ತಿರೋದಿಲ್ಲ, ಆದರೆ ಸಾಮಾನ್ಯವಾಗಿ ಆ ತರಹದ ಅವನ ಹಿನ್ನೆಲೆಯನ್ನೆಲ್ಲ ತಿಳಿದುಕೊಂಡು ಅವನ ಪರಿಚಯವನ್ನು ಮಾಡಿಕೊಂಡು ಆಮೇಲೆ ಅಂಥವರ ಜೊತೆಗೆ ವಿಶೇಷವಾದ ಸಂಬಂಧವನ್ನು ಬೆಳೆಸಬೇಕೇ ಹೊರತು ಯೋನಿಯನ್ನು, ಅವನ ಪೂರ್ವದ ಇತಿವೃತ್ತವನ್ನು ತಿಳಿಯದೆ ಅಪರಿಚಿತರಾದ ಯಾವುದೋ ವ್ಯಕ್ತಿಗಳು ಚೆನ್ನಾಗಿ ಮಾತನಾಡಿದರು, ನಗನಗುತ್ತಾ ಮಾತಾಡಿದರು, ನೀವು ನಗುತ್ತಾ ಮಾತಾಡಿ, ಅವರೇನೋ ಕೇಳಿದರು, ಕೈಯಲ್ಲಿದ್ದರೆ ಕೊಡಿ ಬೇಡ ಅಂತಲ್ಲ, ಆದರೆ ವಿಶೇಷವಾದ ಮೈತ್ರಿಯನ್ನು ಬೆಳೆಸಬೇಕಾದರೆ ಇವರು ನಮ್ಮ ಹಿತೈಷಿಗಳು, ಹಿತಚಿಂತಕರು ಅಂತ ಅವರನ್ನು ನಿಮ್ಮ ಜೀವನದ ಒಂದು ಸದಸ್ಯರನ್ನಾಗಿ ಸ್ವೀಕರಿಸಬೇಕಾದರೆ ಮಾತ್ರ, ಅವರ ಇತಿಹಾಸ ಗೊತ್ತಿಲ್ಲದೆ ಅವರನ್ನು ಸೇರಿಸಿಕೊಳ್ಳಬೇಡಿ ಅಂತಾರೆ. ವಿದ್ಯಾ ಯೋನಿಶ್ಚ, ಯಾಕೆಂದರೆ ಅತ್ಯಂತ ಕ್ರೂರವಾದ ಗುಣ ಇರುವ ವ್ಯಕ್ತಿ, ಅವರ ತಂದೆಯೋ ತಾತನೋ ಯಾರೋ ಆಗಿದ್ದರೆ ಯಾವಾಗೋ ಆ ಜೀನ್ಸ್ ಒಳಗಿದ್ದು ಕೆಲಸ ಮಾಡಬಹುದು. ಸ್ವಲ್ಪ ಆಲೋಚನೆ ಮಾಡಿ. ವಿದ್ಯಾ ಯೋನಿಶ್ಚ,
ಕರ್ಮ ಚ ಅವನ ಕರ್ಮ ಯಾವ ಕೆಲಸ ಮಾಡುತ್ತಾ ಇದ್ದಾನೆ ಯಾವ ರೀತಿ ಕೆಲಸ ಮಾಡುತ್ತಾನೆ ಎಷ್ಟರ ಮಟ್ಟಿಗೆ ಆ ಕರ್ಮಗಳಲ್ಲಿ ಅವನಿಗೆ ನಿಷ್ಠೆ ಇದೆ ತನ್ನ ತಲೆಗೆ ಬಂದದ್ದನ್ನು ಮಾಡುತ್ತಾನೋ ಮಾಡಬೇಕಾದದ್ದನ್ನು ಮಾಡುತ್ತಾನೋ ಶಾಸ್ತ್ರ ಹೇಳಿದ್ದನ್ನು ಮಾಡುತ್ತಾನೋ ಶಾಸ್ತ್ರ ನಿಷೇಧ ಮಾಡಿದ್ದನ್ನು ಮಾಡುತ್ತಾನೋ ಜನರಿಗೆ ಹಿತವಾದದ್ದನ್ನು ಮಾಡುತ್ತಾನೋ ಸ್ವಾರ್ಥಪರವಾದದ್ದನ್ನು ಮಾಡುತ್ತಾನೋ ಇವುಗಳನ್ನೆಲ್ಲ ಆಲೋಚನೆ ಮಾಡಿ ಆ ಹಿನ್ನೆಲೆಯಲ್ಲಿ ಅವನ ಜೊತೆಗೆ ನೀವು ಸಹವಾಸ ಮಾಡಿ ಇಂಥ ಶಾಸ್ತ್ರ ಹೇಳುತ್ತೆ ಇದು ನಮಗೆ ಗೊತ್ತು ಅಂತ ಊರಿನ ಜನ ಮಾತಾಡ್ತಾ ಇದ್ದಾರೆ ಹಳ್ಳಿಯ ಜನ ಕೇಶಾಂ ತ್ರೀಣ್ಯವದಾತಾನಿ ವಿದ್ಯಾಯೋನಿಶ್ಚ ಕರ್ಮಚ ತೇ ಸೇವ್ಯಾಹ ತೈಸ್ ಸಮಸ್ಯಾಹಿ ಶಾಸ್ತ್ರೇಭ್ಯೋಪಿ ಗರೀಯಸಿ ಶಾಸ್ತ್ರಗಳ ಅಧ್ಯಯನ ಮಾಡುವುದಕ್ಕೆ ಒಂದು ಪಕ್ಷ ನಮ್ಮ ಕೈಯಿಂದ ಆಗೋದಿಲ್ಲ ಅಂದರೆ ಬಿಡಿ ಇಂಥವರ ಸಹವಾಸವನ್ನು ಮಾಡಿ ಅಂತ ಹೇಳ್ತಾರೆ ಎಂತಹ ಮಾತು ನೋಡಿ ಶಾಸ್ತ್ರನೇ ಈ ಮಾತು ಹೇಳ್ತಾ ಇದೆ ಸಾಕು ನಮಗೆ ಅದೇ ಬೇಕಾಗಿತ್ತು ಅಂತನಬೇಡಿ ಇನ್ನೊಂದು ಮಾತು ತಿಳಿಯಿರಿ ಬಿಡೋದೊಂದೇ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡಿ ಸಜ್ಜನರ ಸಹವಾಸ ಮಾಡಿ ಎನ್ನುವುದರೊಳಗೆ ತಾತ್ಪರ್ಯ ಶಾಸ್ತ್ರೇಭ್ಯೋಪಿಗರೀಯಸಿ ಮಹಾಭಾರತ ಹೇಳುತ್ತದೆ ಈ ಮಾತನ್ನು ಶಾಸ್ತ್ರದ ಅಧ್ಯಯನಗಳನ್ನು ನಾವು ಮಾಡ್ತೇವೆ ಆದರೆ ದುರ್ಜನರ ಸಹವಾಸ ಮಾಡ್ತೇವೆ ಅಂದರೆ ಅದು ಮೌಢ್ಯ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವ ಅವಕಾಶ ಕಡಿಮೆ ಇದ್ದರೂ ಪರವಾಗಿಲ್ಲ ಇಂತಹ ಸದ್ಗುಣಗಳಿರುವಂತಹ ಸಜ್ಜನರ ಸಹವಾಸವನ್ನು ಮಾಡಿ ಶಾಸ್ತ್ರದಲ್ಲಿದ್ದದ್ದು ಅವರ ಜೀವನದಲ್ಲಿರುತ್ತೆ ಅದನ್ನು ನೋಡಿಯಾದರೂ ನೀವು ಕಲಿಯಬಹುದು ಆದರೆ ದುರ್ಜನರ ಸಹವಾಸದಲ್ಲಿ ನಿಮಗೆ ಉತ್ತಮವಾದಂತಹ ಶಾಸ್ತ್ರದ ಉಪದೇಶ ಸಿಗತ್ತೆ ಅಂತಂದರೂ ನೀವು ಅದನ್ನು ಪಡೆಯುವ ಸಾಹಸ ಮಾಡಬೇಡಿ ಸಜ್ಜನರ ಸಹವಾಸವನ್ನು ಮಾಡಿ ಅಂತಾರೆ ತೇ ಸೇವ್ಯಾಹ ತೈ ಸಮಸ್ಯಾಹಿ ಶಾಸ್ತ್ರೇಭ್ಯೋಪಿ ಗರೀಯಸಿ ನಿರಾರಂಭಾಹ್ಯಪಿ ವಯಂ ಪುಣ್ಯಶೀಲೇಶು ಸಾಧುಷು ಪುಣ್ಯಮೇವಾಪ್ನುಯಾಮೇಹ ಪಾಪಂ ಪಾಪೋಪಸೇವನಾ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಭಾವನೆಗಳನ್ನು ಹೇಳ್ತೇನೆ ಭಾವನೆಗಳನ್ನು ಹೇಳಬಾರದು ನಿಜವಾಗಿ ವಿಷಯಗಳನ್ನು ಮಾತ್ರ ಹೇಳಬೇಕು ಆದರೆ ಮುಂದೆ ಹೋಗೋದಿಲ್ಲ ಮಾತು ಅದಕ್ಕಾಗಿ ಹೇಳ್ತೇನೆ ಮಹಾಭಾರತವನ್ನು ಪ್ರವಚನ ಮಾಡಬೇಕು ಅಂತ ಆಗಾಗ ಅನಿಸಿದಾಗ ಯಾವ ಶ್ಲೋಕಗಳನ್ನು ಹೇಳಬೇಕು ಅಂತ ಕೆಲವುದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳೋದಕ್ಕೆ ಅಂತ ಕೂತಿರ್ತೀವಿ ಆದರೆ ಪುಸ್ತಕ ಹೊಲಸಾಗತ್ತೋ ಅಂತ ಕೆಲವೊಮ್ಮೆ ಭಯ ಆಗುತ್ತೆ ಯಾಕಂದರೆ ಯಾವುದು ಅಂಡರ್ಲೈನ್ ಮಾಡಬಾರದು ಅಂತ ಗೊತ್ತಾಗೋದಿಲ್ಲ ಎಲ್ಲದಕ್ಕೂ ಅಂಡರ್ಲೈನ್ ಮಾಡ್ತಾ ಹೋದರೆ ಇಡೀ ಪುಸ್ತಕವನ್ನು ಓದಿ ಬಿಟ್ಟರೆ ಆಯಿತು ಅಂಡರ್ಲೈನ್ ಮಾಡೋದು ಯಾಕೆ ಎದ್ದು ಕಾಣಬೇಕು ಅಂತ ಎದ್ದು ಕಾಣಬಾರದಂಥದ್ದು ಯಾವುದಾದ್ರೂ ಇದ್ದರೆ ತಾನೇ ಅದನ್ನು ಮಾಡಬೇಕು ಮಹಾಭಾರತಕ್ಕೆ ಅಂಡರ್ಲೈನ್ ಮಾಡ್ತಾನೆ ಅಂದರೆ ಅದು ಬಹಳ ದೊಡ್ಡ ಅಪರಾಧ ಮಾಡಿದಂತೆ ಅಂತ ಅನ್ನಿಸ್ತದೋ ಏನೋ ಒಂದೊಂದು ಸಲ ನೋಡಿ ಒಂದೊಂದು ಮಾತುಗಳು ಹೇಗಿದೆ ನಿರಾರಂಭಾಶ್ಚ್ಯಪಿ ವಯಂ ಪುಣ್ಯಶೀಲೇಶು ಸಾಧುಷು ನಾವೇನೇನೇನೇನೂ ಕೆಲಸ ಮಾಡೋದಿಲ್ಲ ಇದನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಡಿ ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ನಾವು ಯಜ್ಞ ಮಾಡೋದಿಲ್ಲ ನಿರಾರಂಭಾ ಅಗ್ನಿಹೋತ್ರ ಮಾಡೋದಿಲ್ಲ ಯಜ್ಞ ಯಾಗಾದಿಗಳು ಇಲ್ಲ ದೇವರ ಪೂಜೆ ನಮ್ಮ ಕಡೆಯಿಂದ ಆಗುವುದಿಲ್ಲ ಏನೇನೂ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಯಾರು ದೇವರ ಪೂಜೆ ಮಾಡುತ್ತಾರೆ ಯಾರು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ ಯಾರು ಪಾಠ ಪ್ರವಚನಗಳನ್ನು ಮಾಡುತ್ತಾರೆ ಅವರ ಸೇವೆಯನ್ನು ಮಾಡಿಕೊಂಡು ಅವರ ಹತ್ರ ಸುಮ್ಮನೆ ಇರುತ್ತೇವೆ ಸಾಕು ನಮಗೆ ಎಲ್ಲ ಪುಣ್ಯ ಬರ್ತದೆ ಈ ವಿಶ್ವಾಸ ನಮಗಿದೆ ಅಂತ ಅವರು ಹೇಳುತ್ತಾರೆ ವೇದವ್ಯಾಸ ದೇವರು ಅದನ್ನು ದಾಖಲು ಮಾಡುತ್ತಾರೆ ವೇದವ್ಯಾಸ ದೇವರು ಈ ಮಾತನ್ನು ದಾಖಲು ಮಾಡುತ್ತಾರೆ ಅನ್ನೋದಕ್ಕೆ ಅದು ಮಹತ್ವ ಅದು ಕೇವಲ ಅವರ ಭಾವನೆಯಲ್ಲ ಹೌದು ಅಂತಾರೆ ವೇದವ್ಯಾಸದೇವರು ನಿರಾರಂಭಾಶ್ಚ್ಯಪಿ ವಯಂ ಪುಣ್ಯಶೀಲೇಶು ಸಾಧುಷು ಪುಣ್ಯಮೇವ ಆಪ್ನುಯಾಮೇಹ ಪಾಪಂ ಪಾಪೋಪಸೇವನ ಎರಡೂ ಅಷ್ಟೇ ಸತ್ಯ ನಾವೇನೇನೂ ಪಾಪ ಮಾಡಿಲ್ಲ ಬ್ರಹ್ಮಹತ್ಯ ಮಾಡಿಲ್ಲ ಎಂದೆಂದಿಗೂ ಶರೆ ಕೊಡಲಿಲ್ಲ ಧೂಮ್ರಪಾನ ಮಾಡಿಲ್ಲ ಕಳ್ಳತನ ಇಲ್ಲ ಸುಳ್ಳು ಇಲ್ಲ ವಂಚನೆ ಇಲ್ಲ ಲಂಚ ಇಲ್ಲ ಏನೇನೂ ಮಾಡಿಲ್ಲ ಆದರೆ ಆ ಎಲ್ಲ ತರಹದ ಪಾಪಗಳನ್ನು ಮಾಡುವವರ ಜೊತೆಗೆ ಕೂಡುವುದು ನಿಲ್ಲೋದು ತಿರುಗಾಡೋದು ಹರಟೆ ಹೊಡೆಯೋದು ಊಟ ಶಯನ ವಸನ ಆಸನ ಈ ತರಹದ ವಿವಿಧ ಸಂಪರ್ಕಗಳಲ್ಲಿ ಬೆರೆತು ಹೋದರೆ ಮಾಡದೇ ಇದ್ದ ಪಾಪಗಳೆಲ್ಲ ಬಂದು ಮೈಯಲ್ಲಿ ಸೇರಿಕೊಳ್ಳುತ್ತವೆ ಅಂತ ಹೇಳ್ತಾರೆ ನಾವೇನು ಪಾಪ ಮಾಡಿಲ್ಲ ನೀನು ಮಾಡಬೇಕಾಗಿಲ್ಲ ಮಾಡಿದವರ ಜೊತೆಗೆ ಸಹವಾಸ ಮಾಡಿ ಅವರು ಮಾಡುವುದಕ್ಕೆ ಪ್ರೋತ್ಸಾಹ ನೀಡಿದ್ದೇ ಒಂದು ಪಾಪ ಕುಡಿ ಕುಡಿ ಏನು ತಪ್ಪಿಲ್ಲ ನನಗೆ ಅಷ್ಟು ಸೇರೋದಿಲ್ಲ ನಾನು ಕುಡಿಯೋದಿಲ್ಲ ನೀನು ಕುಡಿ ಪರವಾಗಿಲ್ಲ ನಾವೆಲ್ಲ ಸ್ವಲ್ಪ ಮಡಿ ಜಾಸ್ತಿ ನಾವೆಲ್ಲ ಕುಡಿಯೋದಿಲ್ಲ ನೀನು ಕುಡಿ ಅಂದರೆ ಇವನಿಗೆ ಇಷ್ಟೆಲ್ಲ ಜನರ ಮಧ್ಯದಲ್ಲಿ ನಾನು ಒಬ್ಬನೇ ಕುಡಿಯದೇ ಇದ್ದವನು ಅಂತ ಅನ್ನೋದನ್ನು ತೋರಿಸಿಕೊಳ್ಳೋದು ಒಂದು ಸ್ವಲ್ಪ ಬೇಕಾಗಿರುತ್ತದೆ ಅದಕ್ಕಿಂತಲೂ ಕುಡಿಯೋದು ವಾಸಿ ಈ
ಶರೆ ಸ್ವಲ್ಪ ಹೊತ್ತು ನಶೆ ಇರುತ್ತೆ ಈ ಅಹಂಕಾರದ ಶರೆ ಇದು ಕೊನೆ ತನಕ ಇರುತ್ತದೆ ಇದು ಸಾಯೋ ತನಕ ಇರುತ್ತದೆ ಇವನ್ ತಲೆ ಮಾಡದಾಗೆ ಹೋಗೋದು ಕುಡಿಲಿಕ್ಕೆ ಹೋಗೋದು ಬೇಡ ಯಾರು ಹೇಳುವುದರ ತಾತ್ಪರ್ಯ ಅಹಂಕಾರವನ್ನು ಬಿಡಿ ಎನ್ನುವುದರೊಳಗೆ ತಾತ್ಪರ್ಯ ಅಷ್ಟೇ ಹೇಳುವುದರ ತಾತ್ಪರ್ಯ ಆ ತರಹದ ಪಾಪಗಳನ್ನು ಮಾಡುವ ವ್ಯಕ್ತಿಗಳ ಜೊತೆಗೆ ಇದ್ದು ನಾನು ಮಾತ್ರ ಪಾಪ ಮಾಡಿಲ್ಲ ಅಂತ ಕೈ ಎತ್ತಿ ನಿಲ್ಲುವುದಲ್ಲ ನೀನು ಮಾಡುವುದು ತಪ್ಪು ನಾನು ನಿನ್ನ ಜೊತೆಗೆ ಸಹವಾಸ ಮಾಡುವುದಿಲ್ಲ ಅನ್ನುವ ರೀತಿಯಲ್ಲಿ ತಾನು ದೂರ ಇರಬೇಕು ಪ್ರಾಕ್ಟಿಕಲ್ ಆಗಿ ಕೆಲವು ಪ್ರಾಬ್ಲಮ್ಗಳು ಕೆಲವರಿಗೆ ಜೀವನದಲ್ಲಿ ಇರಬಹುದು ಆದರೆ ಸತ್ಯ ಏನು ಅಂತ ತಿಳಿಯುವುದರಲ್ಲಿ ಮಾತ್ರ ಬಿಡೆ ಮಾಡಿಕೊಳ್ಳಬೇಡಿ ನಮಗೆ ಏನಾಗುತ್ತೋ ಅದನ್ನು ಮಾತ್ರ ಹೇಳಿ ಅಂತ ಅನ್ನಬೇಡಿ ಏನಿದೆ ಅಂತ ಮೊದಲು ತಿಳಿದುಕೊಳ್ಳಿ ಅಂದರೆ ನಾವು ಎಷ್ಟು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲದೇ ಇದ್ರೆ ಬಹಳ ಕಷ್ಟ ಈ ತರಹದ ರೋಗಕ್ಕೆ ಏನು ಔಷಧಿ ಇದೆ ಇದನ್ನು ಮೊದಲಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅದನ್ನು ತಿಳ್ಕೋಬೇಕು ಯಾವ ರೀತಿ ಪಚ್ಚೆ ಮಾಡಬೇಕು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅತೀ ಕಷ್ಟ ಆದಾಗ ಅಷ್ಟು ನಮಗೆ ಮಾಡಲಿಕ್ಕಾಗೋದಿಲ್ಲ ಅಂದರೆ ಏನಾಗುತ್ತೋ ಸಮಸ್ಯೆಗೆ ತಕ್ಕ ಹಾಗೆ ನಾವು ನಿರ್ಣಯಗಳನ್ನು ಆಲೋಚನೆ ಮಾಡಿ ಒಂದು ಹಂತಕ್ಕೆ ಬರಬಹುದು ಆದರೆ ಶುಗರ್ ಬಹಳ ಇದೆ ಹೈ ಶುಗರ್ ಇದೆ ಪಚ್ಚೆ ಹೇಳ್ತಾನೆ ಡಾಕ್ಟರ್ ಏನು ಹೇಳ್ತಾನೆ ಸಕ್ಕರೆ ನೋಡಲೇಬೇಡ ನೀನು ಅಂತ ಹೇಳ್ತಾನೆ ಅವನು ನೀನು ಸಕ್ಕರೆ ನೋಡಲೇಬೇಡ ಅಂತ ಹೇಳಿದರೆ ಇವನು ಕದ್ದು ಮುಚ್ಚಿ ಆಗೊಮ್ಮೆ ಈಗೊಮ್ಮೆ ತಿಂತಾ ಇರ್ತಾನೆ ಆದರೆ ಅವನೇ ಅದನ್ನು ಸಡ್ಲು ಮಾಡಿ ಹೇಳಿಬಿಟ್ರೆ ಒಂದು ಎರಡು ಮೂರು ಸಲ ತಿಂದರೆ ಅಡ್ಡಿ ಇಲ್ಲ ದಿವಸಕ್ಕೆ ಅಂತ ಹೇಳಿಬಿಟ್ರೆ ಇವನು ಎರಡು ಮೂರು ಸಲ ಅಲ್ಲ ಎಂಟತ್ತು ಸಲ ತಿಂತಾನೆ ಭಕ್ಷ್ಯಭೋಜ್ಯಗಳನ್ನು ಯಥೆ ಡಾಕ್ಟರ್ ಹೇಳಿದ್ದಾರೆ ಒಂದು ಎರಡು ಮೂರು ಸಲ ತಿನ್ನು ಅಂತ ಅದು ಎರಡು ಪ್ಲಸ್ ಮೂರು ಐದು ಸಲ ತಿನ್ನಬಹುದು ಅಂತ ಅದನ್ನು ಹೇಳ್ಕೊ ಅರ್ಥ ಮಾಡಿಕೊಂಡು ಅಂದರೆ ಹೇಳುವುದನ್ನೇ ಸಡಲಾಗಿ ಹೇಳಿದರೆ ಇನ್ನಷ್ಟು ಸಡಿಲು ಮಾಡುವ ಪ್ರಯತ್ನ ಮನುಷ್ಯನಲ್ಲಿ ಇರುತ್ತೆ ಇದ್ದದ್ದು ಏನು ಅಂತ ತಿಳಿದರೆ ಸರ್ವಥಾ ನೀನು ಅದರ ಕಡೆಗೆ ಕಣ್ಣೆತ್ತಿ ನೋಡಬೇಡ ಅಂತ ಹೇಳಿದರೆ ಕನಿಷ್ಠ ಪಕ್ಷ ತಿನ್ನೋ ಪ್ರಮಾಣ ಆದರೂ ಕಡಿಮೆ ಮಾಡ್ತಾನೆ ಮಹಾಭಾರತ ಏನು ಹೇಳುತ್ತೆ ಇದನ್ನು ಮೊದಲು ತಿಳಿಯೋಣ ಮಾಡಲಿಕ್ಕೆ ಎಷ್ಟಾಗತ್ತೆ ಎನ್ನುವುದನ್ನು ಆಮೇಲೆ ಅರ್ಥ ಮಾಡಿಕೊಂಡು ಅನಿವಾರ್ಯ ನಮ್ಮ ಹಣೆ ಬರಹ ಅಂತ ಸಹನೆ ಮಾಡಿಕೊಳ್ಳಬಹುದು ಪುಣ್ಯಮೇವ ಅಪ್ನುಯಾಮೀಹ ಅಂತಹ ದುರ್ಜನರಾಗಿದ್ದರೆ ಅವರ ಸಹವಾಸವನ್ನೇ ನಾವು ಮಾಡಬಾರದು ಅಂತಾರೆ ಪುಣ್ಯವೇಮ ಅಪ್ನುಯಾಮೀಹ ಪಾಪಂ ಪಾಪೋಪಸೇವನ ಹೀಗಾಗಿ ನಾವು ಬರ್ತೇವೆ ಅರಣ್ಯಕ್ಕೆ ನಿಮ್ಮ ಜೊತೆಗಿರ್ತೇವೆ ನೀವು ಊಟಕ್ಕೆ ಹಾಕಿದರೆ ಮಾಡ್ತೇವೆ ಇಲ್ಲದೇ ಇದ್ದರೆ ಉಪವಾಸ ಇರ್ತೇವೆ ಆದರೆ ನಿಮ್ಮ ಜೊತೆಗೆ ಇದ್ದು ನಾವು ಸೇವೆ ಮಾಡಿಕೊಂಡಿರ್ತೇವೆ ಈ ಪಾಪಿಗಳ ಸಂಘದಲ್ಲಿ ನಾವು ಸರ್ವಥಾ ಇರೋದಿಲ್ಲ ಧರ್ಮಾಚ ಅಸದಾಂ ದರ್ಶನಾತ್ ಸ್ಪರ್ಶಾತ್ ಸಂಜಲ್ಪಾಚ ಸಹಾಸನಾತ್ ಧರ್ಮಾಚಾರ ಪ್ರಹೀಯಂತೆ ಸಿದ್ಧಂತಿ ನ ಚ ಮಾನವಾಹ ಮೈಗಳ ಮೇಲೆ ಮುಳ್ಳು ಬರುತ್ತೆ ನಿಜವಾಗಿ ನೋಡಿದರೆ ಅದಕ್ಕಾಗಿಯೇ ದಾಕ್ಷಿಣ್ಯ ಇಲ್ಲದೆ ಹೇಳುವುದನ್ನು ಹೇಳಿಬಿಡೋಣ ಕೇಳುವುದನ್ನು ಕೇಳಿಬಿಡಿ ಭಯ ಆದರೂ ಹುಟ್ಟುತ್ತದೆ ಮನಸ್ಸಿನಲ್ಲಿ ಇವತ್ತಿಲ್ಲ ನಾಳೆ ನಾವು ಸರಿಯಾದ ದಾರಿಯನ್ನು ತುಳಿಯುತ್ತೇವೆ ಏನೋ ಸುಮ್ಮನೆ ಎಕ್ಸಾಗರೇಷನ್ ಮಾಡಿ ಹೇಳುತ್ತಾರೆ ಅಂತ ತಿಳಿದುಕೊಳ್ಳಬೇಡಿ ಮಹಾಭಾರತ ಹೇಳುವ ಮಾತು ಕೇಳಿ ದುರ್ಜನರನ್ನು ನೋಡಿದರೆ ಸಾಕು ಅಂತದೆ ಅಸತಾಂ ದರ್ಶನಾತ್ ಸ್ಪರ್ಶಾತ್ ಸಂಜಲ್ಪಾತ್ ಏನು ಎಷ್ಟು ಚೆನ್ನಾಗಿದ್ದಾರೆ ಅವರು ಎಂಥ ಚೆನ್ನಾಗಿರೋ ಮನೆ ಕಟ್ಟಿದ್ದಾನೆ ಆ ದುರ್ಜನ ಕಳ್ಳತನದಿಂದ ಲಂಚದಿಂದ ಹಣ ತಂದು ಕಟ್ಟಿದ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೂ ಹೋಗಬೇಡಿ ಅಂತಾರೆ ಆ ಕಡೆಗೆ ಮುಖ ಮಾಡಬೇಡಿ ಕದಾಚಿತ್ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆಯಾದೀತು ಯಾಕೆ ನಾನು ಹಾಗೆ ಸಂಪಾದನೆ ಮಾಡಬಾರದು ಅಂತ ಅನಿಸಿಬಿಟ್ರೆ ನೋಡಲಿಕ್ಕೆ ಹೋಗಬೇಡಿ ಕಣ್ಣೆತ್ತಿ ನೋಡಬೇಡಿ ಅಂಥವರನ್ನು ಅಂತಾರೆ ಅಸತಾಂ ದರ್ಶನಾತ್ ಸ್ಪರ್ಶಾತ್ ಸಂಜಲ್ಪಾಚ್ಚ ಅವರ ಜೊತೆಗೆ ಹರಟೆ ಹೊಡೆದರೆ ಮುಟ್ಟಿದರೆ ಮಾತನಾಡಿದರೆ ನೋಡಿದರೆ ನಮ್ಮಲ್ಲಿ ಪಾಪಗಳ ಉಪಸಂಕ್ರಮಣ ಪ್ರಾರಂಭವಾಗುತ್ತೆ ದುರ್ವಿಚಾರಗಳ ಸಂಕ್ರಮಣ ಪ್ರಾರಂಭವಾಗುತ್ತೆ ಅದಾಗಬಾರದು ಉತ್ತಮರ ಸಂಘ ನಮಗೆ ಇರಬೇಕು ಉತ್ತಮ ವಿಚಾರಗಳು ನಮ್ಮಲ್ಲಿ ಬರುತ್ತದೆ ಪುಣ್ಯ ಕಾರ್ಯಗಳು ನಮ್ಮಿಂದ ಆಗುವಂತೆ ಅವರು ಪ್ರಚೋದನೆಯನ್ನು ನೀಡುತ್ತಾರೆ ಅದಕ್ಕಾಗಿ ಯಾವಾಗಲೂ ನಾವು ಸಜ್ಜನರ ಜೊತೆಗೆ ಸಂಘ ಮಾಡಬೇಕು ಈ ನಿರ್ಧಾರಕ್ಕೆ ಬಂದಿದ್ದೇವೆ ಸತ್ಸಂಗತಿ ಕಥೆಯ ಖಿನ್ನ ಕರೋತಿ ಪುಂಷ ಏನು ಬೇಕೋ ಅದನ್ನು ನಾವು ಸಜ್ಜನರ ಸಹವಾಸದಿಂದ ಪಡೆಯಬಹುದು ದಯಮಾಡಿ ನಮಗೆ ಅನುಮತಿಯನ್ನು ನೀಡಬೇಕು ಅಂತ ಆ ಎಲ್ಲ ಪೌರರು ಹಳ್ಳಿಯ ಜನರು ಎಲ್ಲರೂ ಸೇರಿ ಯುಧಿಷ್ಠಿರಾದಿಗಳಿಗೆ ಪಾಂಡವರಿಗೆ ಅಂಗಲಾಚಿ ಕಾಲಿಗೆ ಬಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಪಣಮಸ್ತು.